ಆಗಸ್ಟ್ 3ರಿಂದ ಮೂಡಾ ಹಗರಣ ಖಂಡಿಸಿ ಪಾದಯಾತ್ರೆ ಆರಂಭವಾಗಲಿದೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಟಕ್ಕರ್ ಕೊಡಲಿದ್ದಾರೆ ಡಿ ಕೆ ಶಿವಕುಮಾರ್. ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ, ಅವ್ರಿಗೂ ಕೂಡ ಒಂದು ಟಕ್ಕರ್ ಕೊಡೋದಕ್ಕೆ ಎಲ್ಲಾ ರೀತಿಯ ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಡಿ ಕೆ ಶಿ ಸಿದ್ಧವಾಗಿದ್ದಾರೆ. ವಿಪಕ್ಷದವರು ಹೆಜ್ಜೆ ಹಾಕುವ ಕಡೆಯೆಲ್ಲ ಕಾಂಗ್ರೆಸ್ ಪ್ರಶ್ನೆ ಮಾಡಲಿದೆ. ಅದರ ಜೊತೆಗೆ ಬಿಜೆಪಿ ಅವಧಿಯ ಹಗರಣ ಬಗ್ಗೆ ಪ್ರಶ್ನಿಸಲಿದೆ ಕಾಂಗ್ರೆಸ್. ಸುಮ್ಮನೆ ಕೂತ್ಕೊಳ್ಳಲ್ಲ, ಅವರು ಪಾದಯಾತ್ರೆಯನ್ನ ಮಾಡ್ತಾ ಇದಾರಲ್ಲ ಅಂತ ಅವರು ಕೂಡ ಪ್ರಶ್ನೆ ಮಾಡಲಿದ್ದಾರೆ. ಮಂತ್ರಿಗಳು ಶಾಸಕರು ಪಾದಯಾತ್ರೆ ಎಲ್ಲೆಲ್ಲಿ ಸಾಗುತ್ತೋ ಅಲ್ಲೆಲ್ಲವೂ ಕೂಡ ಕೈ ಮೀಟಿಂಗ್ ಅನ್ನ ನಡೆಸಲಿದೆ, ಸಭೆ ಮಾಡಿ ಪ್ರಶ್ನೆಯನ್ನ ಕೇಳಲಿದೆ. ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಅವರ ಕಾಲದ ಹಗರಣದ ಬಗ್ಗೆ ಪ್ರಶ್ನೆ ಮಾಡಲಿದ್ದಾರೆ. ಆಯಾ ಸಭೆಗೆ ಉಸ್ತುವಾರಿ ಸಚಿವರನ್ನ ಡಿ ಕೆ ಶಿವಕುಮಾರ್ ಅವರು ನೇಮಿಸಿದ್ದಾರೆ. ಕೈ ನಾಯಕರ ಪ್ರಶ್ನೆಗಳಿಗೆ ಉತ್ತರಿಸಿ ಮುಂದಕ್ಕೆ ಹೋಗ್ಬೇಕು ಅಂತ ಎಲ್ಲಾ ಸಚಿವರಿಗೂ ಕೂಡ ಈ ಒಂದು ಜವಾಬ್ದಾರಿಯನ್ನ ನೀಡಿದ್ದಾರೆ. ಅವ್ರು ಪಾದಯಾತ್ರೆ ಮಾಡ್ತಾ ಇದಾರೆ ಅಂದ್ರೆ ನಾವು ಸುಮ್ಮನೆ ಕೂರ್ಬಾರ್ದು. ಅವ್ರ ಕಾಲದಲ್ಲಿ ಅಂದ್ರೆ ಅವರಿದ್ದಾಗ ಏನೆಲ್ಲ ಹಗರಣಗಳು ನಡೆದಿತ್ತು, ಅದ್ರ ಬಗ್ಗೆ ಕೂಡ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಲಿದ್ದಾರೆ. ಇದು ಸಂಬಂಧಪಟ್ಟಂತೆ ಸಭೆ ಕೂಡ ಮಾಡಲಿದ್ದಾರೆ. ಆ ಸಭೆಯಲ್ಲಿ ಹೆಜ್ಜೆ ಹಾಕುವ ಕಡೆ ಎಲ್ಲ ಕಾಂಗ್ರೆಸ್ ಈ ಒಂದು ಪ್ರಶ್ನೆಯನ್ನ ಮಾಡಲಿದೆ. ಈಗಾಗಲೇ ಈ ಹಿಂದೆ ಅಧಿವೇಶನದಲ್ಲೂ ಕೂಡ ಅದೇ ರೀತಿಯಾಗಿ ಟಕ್ಕರ್ ಕೊಟ್ಟಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಕಾದ ಒಂದು ಹಗರಣದ ಬಗ್ಗೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. ಪಾದಯಾತ್ರೆ ಸಾಕುವ ಕಡೆಯಲ್ಲೆಲ್ಲ ಕಾಂಗ್ರೆಸ್ನಿಂದ ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೂಡ ಮಾಡಲಿದ್ದಾರೆ. ನಾಳೆ ಪ್ರತಿದಿನ 11ಕ್ಕೆ ಪ್ರಶ್ನೆ ಕೇಳುವ ಕಾರ್ಯಕ್ರಮ ಇದು. ಆಗಸ್ಟ್ 2 ಬಿಡದಿ, ಆಗಸ್ಟ್ 3 ರಾಮನಗರ, ಆಗಸ್ಟ್ 4 ಚನ್ನಪಟ್ಟಣ, ಆಗಸ್ಟ್ 5 ಮದ್ದೂರು, ಆಗಸ್ಟ್ 6ನೇ ತಾರೀಕು ಮಂಡ್ಯದಲ್ಲಿ ಕಾಂಗ್ರೆಸ್ ಸಭೆಯನ್ನ ನಡೆಸಲಿದೆ. ಆಗಸ್ಟ್ 7 ಮತ್ತು 9ರಂದು ಮೈಸೂರಿನಲ್ಲಿ ಕಾಂಗ್ರೆಸ್ ಸಭೆಯನ್ನ ನಡೆಸಲಿದೆ. ಸಭೆ ಮಾಡಿ ಬಿಜೆಪಿ ಅಕ್ರಮದ ಬಗ್ಗೆ ಪ್ರಶ್ನಿಸಲಿದೆ ಕಾಂಗ್ರೆಸ್. ಯಾಕಂದ್ರೆ ನಾವು ಕೂಡ ಅವ್ರಿಗೆ ಟಕ್ಕರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಮುಂದಾಗಿದೆ. ಓಕೆ, ಎಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು. ಹನುಮಂತು, ಈಗ ಕಾಂಗ್ರೆಸ್ ಕೂಡ ಒಂದು ತಂತ್ರವನ್ನ ರೂಪಿಸಿದೆ ಬಿಜೆಪಿ ಜೆಡಿಎಸ್ಗೆ ಟಕ್ಕರ್ ಕೊಡೋದಿಕ್ಕೆ, ಇದು ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ಅಂತ. ದಿವ್ಯಾ, ಬಿಜೆಪಿ ಮತ್ತು ಜೆಡಿಎಸ್ ಶುರು ಮಾಡಿರುವಂತಹ ಪಾದಯಾತ್ರೆಯ ಎಫೆಕ್ಟು ಮತ್ತು ಸದನದಲ್ಲಿ ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡಿರುವಂಥದ್ದು ಕೇವಲ ರಾಜ್ಯ ಮತ್ತು ಅಷ್ಟೇ ಅಲ್ಲದೇ ರಾಷ್ಟ್ರಮಟ್ಟದಲ್ಲೂ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಿಗೆ ಒಂದಷ್ಟು ಮುಜುಗರ ತಂದೊಡ್ಡಿದೆ. ಆ ಕಾರಣಕ್ಕಾಗಿ ಇನ್ನು ಮುಂದೆ ನಾವು ಅಲರ್ಟ್ ಆಗಲಿಲ್ಲ ಅಂತಂದು ಹೇಳಿದ್ರೆ, ಬಿಜೆಪಿಗೆ ಟಕ್ಕರ್ ಕೊಡಲಿಲ್ಲ ಅಂತಂದು ಹೇಳಿದ್ರೆ ಅದು ಸಹಜವಾಗಿಯೇ ಕೂಡ ಮತ್ತಷ್ಟು ಮುಜುಗರಕ್ಕೆ ಒಳಗಾಗುವಂಥ ಎಲ್ಲ ಸಾಧ್ಯತೆಗಳಿರುವ ಇರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ಕೂಡ ಈಗ ಪ್ರತಿತಂತ್ರವನ್ನು ಹೆಣಿತಾ ಇರುವಂಥದ್ದು. ಆ ಕಾರಣಕ್ಕಾಗಿಲ್ಲೇ ನಾನು ಆಗಲೇ ಹೇಳ್ತಾ ಇರೋದು, ಒಂದು ಕಾನೂನಾತ್ಮಕ ಸಂಘರ್ಷವನ್ನು ಮಾಡ್ತಾ ಇರುವಂಥದ್ದು ಮತ್ತು ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ಬಳಸಿಕೊಂಡು ಸರ್ಕಾರವನ್ನು ಬುಡಮೇಲು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥ ಆರೋಪಗಳನ್ನು ಕಾಂಗ್ರೆಸ್ ಮಾಡ್ತಾ ಇದ್ದಾಗಲೂ ಕೂಡ ಒಂದು ಕಡೆಗೆ ಕಾನೂನಾತ್ಮಕ ಸಂಘರ್ಷ, ಮತ್ತೊಂದು ಕಡೆಗೆ ಜನಾಂದೋಲನದ ಮೂಲಕ ಜನರ ಬಳಿ ಹೋಗುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಅದರ ಒಂದು ಹಿನ್ನೆಲೆಯಲ್ಲಿ ಪಾದಯಾತ್ರೆ ಸಾಗುವಂತಹ ಮತ್ತು ಯಾವ ಒಂದು ಪಾದಯಾತ್ರೆ ಸಾಗುವಂತಹ ಕ್ಷೇತ್ರ ಸಂದರ್ಭದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ, ಅಂತಹ ವಿಧಾನಸಭಾ ಕ್ಷೇತ್ರಗಳ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾಯಕರು ಸ್ಥಳೀಯ ಮಟ್ಟದಲ್ಲ ಒಂದು ಸಣ್ಣ ಸಮಾವೇಶಗಳಾಗಿರ್ಬೋದು ಮತ್ತು ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕ ಬಿಜೆಪಿ ಕಾಲದಲ್ಲಿ ಯಾವೆಲ್ಲ ಹಗರಣಗಳಾಗಿತ್ತು ಮತ್ತು ಬಿಜೆಪಿ ಕಾಲದಲ್ಲಿ ರಾಜ್ಯಪಾಲರ ವಿರುದ್ಧ ಯಾವೆಲ್ಲ ದೂರುಗಳ ಸಲ್ಲಿಕೆ ಆಗಿತ್ತು ಮತ್ತು ದೂರುಗಳ ಸಲ್ಲಿಕೆ ಆದಂಥ ಸಂದರ್ಭದಲ್ಲಿ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ಈಗ ಯಾಕೆ ಅನುಮತಿ ಕೊಡ್ತಾ ಇದ್ದಾರೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಒಂದು ಕಡೆ ಸಹಜವಾಗಿ ಆಯಾ ಕ್ಷೇತ್ರಗಳಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಸ್ವತಃ ಮಂತ್ರಿಗಳೇ ಮುಂದೆ ನಿಂತ್ಕೊಂಡು ಈ ಒಂದು ಪ್ರಶ್ನೆಗಳನ್ನು ಮಾಡಬೇಕು. ಜೊತೆಗೆ ಅಂತಿಮ ಹಂತದಲ್ಲಿ ಪಾದಯಾತ್ರೆ ಬಿಜೆಪಿ ಮತ್ತು ಜೆಡಿಎಸ್ನ ಪಾದಯಾತ್ರೆ ತಲುಪುವ ಹೊತ್ತಿಗೆ ಮೈಸೂರು ಅಥವಾ ಮಂಡ್ಯ ಭಾಗದಲ್ಲಿ ಒಂದು ಬೃಹತ್ತವಾದಂಥ ಸಮಾವೇಶವನ್ನು ಮಾಡುವ ಮೂಲಕ ಒಂದು ರಾಜಕೀಯ ತಿರುಗೇಟನ್ನು ಕೊಡಲಿಕ್ಕೂ ಕೂಡ ಕಾಂಗ್ರೆಸ್ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣಿಸೋದೇನಂತ ಹೇಳಿದರೆ, ಮೈತ್ರಿ ಪಕ್ಷಗಳು ಪಾದಯಾತ್ರೆಯನ್ನು ಹಮ್ಮಿಕೊಂಡ್ರೆ ಇಲ್ಲಿ ಮೈತ್ರಿ ಪಕ್ಷಗಳ ವಿರುದ್ಧವೇ ಸರ್ಕಾರ ಜನಾಂದೋಲನ ಹಮ್ಮಿಕೊಳ್ಳುವ ಮೂಲಕ ಜನರ ಬಳಿಗೆ ಯಾವುದೇ ರೀತಿಯ ತಪ್ಪು ಸಂದೇಶ ಹೋಗಬಾರದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಪಕ್ಷಗಳು ಇದ್ದಂತೆ ಕಾಣಿಸುತ್ತೆ. ದಿವ್ಯಾ, ಓಕೆ, ಹನುಮಂತು, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.